ಪಠ್ಯಪುಸ್ತಕ ಪರಿಷ್ಕರಣೆ ಅದರಲ್ಲಿ ನಾನೇ ನೋಡಿದ್ದೀನಂದರೆ ವಿಜ್ಞಾನ ಪುಸ್ತಕಗಳ ಪರಿಷ್ಕರಣೆ ಇನ್ನೂ ಆಗಿಲ್ಲ ಅಥವಾ ಆಗಿದ್ದರೆ ನಮ್ಗೆ ಗೊತ್ತಿಲ್ಲ ಅದ್ರ ವಿಷಯ. ಆದರೆ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಯಾಕಂದರೆ ಈ ಹಿಂದೆ ಒಮ್ಮೆ ಇದಾಗಿದೆ. ಆಗ ನಾವು ನೋಡಿದ್ದೇನೆಂದರೆ ವಿಜ್ಞಾನ ಪುಸ್ತಕಗಳಲ್ಲಿ ಸಾಮಾನ್ಯವಾಗಿ ವಿಜ್ಞಾನ ಪುಸ್ತಕಗಳಲ್ಲಿ ವಿಜ್ಞಾನದ ಒಂದು ತತ್ವ, ಅದರ ವಿಮರ್ಶೆ ಮತ್ತು ಅದಕ್ಕೆ ಸಮರ್ಥನೆ, ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಸಮರ್ಥನೆ, ಮತ್ತು ಅದನ್ನು ಹೇಗೆ ಅಳವಡಿಸೋದು ದೈನಂದಿನ ಸಂದರ್ಭದಲ್ಲಿ ಅಥವಾ ಎಲ್ರಿಗೆ ತಿಳಿದಿರುವಂತಹ ಸಂದರ್ಭದಲ್ಲಿ ಆ ಥರ, ಮತ್ತು ಒಂದು ಸ್ವಲ್ಪ ಐತಿಹಾಸಿಕ ವಿಷಯಗಳನ್ನು ಅಳವಡಿಸ್ತಾರೆ. ಆದರೆ ನಾವು ನೋಡಿರೋದು ಏನಂದರೆ, ಕೆಲವು ವರ್ಷಗಳ ಹಿಂದೆ ಇತಿಹಾಸ ಮತ್ತು ಕಟ್ಟುಕತೆ ಇವೆರಡರ ನಡುವಿನ ವ್ಯತ್ಯಾಸ ತಿಳಿಯದೇ ಇದ್ದವರು ಅಂಥ ವಿಷಯಗಳನ್ನು ವಿಜ್ಞಾನ ಪಠ್ಯಪುಸ್ತಕಗಳಲ್ಲಿ ಅಳವಡಿಸಿದರು. ಅಂಥ ವಿಷಯಗಳನ್ನು ವಿಜ್ಞಾನ ಅಂತ ಮಕ್ಕಳಿಗೆ ಕಲಿಸಿದರು. ಸುಮಾರು ಲಕ್ಷಗಟ್ಟಲೆ ಮಕ್ಕಳು ಅದನ್ನು ಕಲ್ತಿದ್ರು. ಅದರಿಂದ ಇದೊಂದು ಪ್ರಶ್ನೆ ಬರ್ತದೆ, ಅದು ಹೇಗೆ ವಿಜ್ಞಾನ ಮತ್ತು ಇದು ಇತಿಹಾಸ ಮತ್ತು ಕಟ್ಟುಕಥೆಯ ನಡುವಿನ ವ್ಯತ್ಯಾಸ ತಿಳಿಯದೇ ಇದ್ದವರು ಹೇಗೆ ಪಠ್ಯಪುಸ್ತಕ ಬರೀತಿದ್ದಾರೆ ಅಂತ, ಅದು ಒಂದು ಪ್ರಶ್ನೆ. ಅದನ್ನು ನಾವು ಸ್ವಲ್ಪ ಪರಾಮರಿಸಿದರೆ ಆ ಪ್ರಕ್ರಿಯೆಯೇ ಸರಿ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಏನೋ ಒಂದು ಪಠ್ಯಪುಸ್ತಕ ತಯಾರಿ ಮಾಡುವ ಒಂದು ಸಮಿತಿ, ಅವರು ಯಾವ್ಯಾವ ದಾಖಲೆಗಳನ್ನು ಯಾವ್ಯಾವ ಸೋರ್ಸ್ ಮೆಟೀರಿಯಲ್ ಉಪಯೋಗಿಸಿದ್ರು ಅದನ್ನು ಅವರು ದಾಖಲಿಸ್ಬೇಕು. ಆಮೇಲೆ ಅವರು ಯಾವುದನ್ನು ಸೇರಿಸ್ಬೇಕು, ಯಾವುದನ್ನು ಬಿಡಬೇಕು ಅನ್ನೋದ್ರ ವಿಷಯ ಕೂಡ, ಅವರ ರಾಷನಲ್ ಏನಿತ್ತು ಅದನ್ನು ಕೂಡ ದಾಖಲಿಸ್ಬೇಕು. ಅದರಿಂದ ಈ ಪ್ರಕ್ರಿಯೆಯ ದಾಖಲೆಯೇ ಇಲ್ಲ, ಇದೊಂದು ದೊಡ್ಡ ತೊಂದರೆ. ಇದನ್ನು ಸರಿಪಡಿಸೋದು ತುಂಬ ಮುಖ್ಯ. ವಿಜ್ಞಾನದಲ್ಲಿ ನೋಡಿದರೆ, ನಮ್ಮ ಪಠ್ಯಪುಸ್ತಕಗಳಲ್ಲಿ ನೋಡಿದರೆ, ಅದರಲ್ಲಿ ಐತಿಹಾಸಿಕ ವಿಷಯಗಳದೇನು ಕೊರತೆ ಇಲ್ಲ, ಅದಲ್ಲ ಎಲ್ಲಕ್ಕಿಂತ ದೊಡ್ಡ ತೊಂದರೆ, ಅದು ಅಲ್ಲ. ತೊಂದರೆ ಏನಂದರೆ, ವಿಜ್ಞಾನ ಈಗ ಶಾಲೆಯಲ್ಲಿ ಒಂದು ಸಬ್ಜೆಕ್ಟ್ ಆಗಿಬಿಟ್ಟಿದೆ. ವಿಜ್ಞಾನ ಶಾಲೆಯ ಸಿಲೆಬಸ್ಸಲ್ಲಿ ಯಾಕೆ ಇದೆ? ನಮ್ಮ 1958 ಸೈನ್ಸ್ ಪಾಲಿಸಿ ಪ್ರಕಾರ ವಿಜ್ಞಾನವನ್ನು ಯಾಕೆ ಅಳವಡಿಸ್ಕೊಂಡಿದ್ದಾರೆ ಅಂತ ಕೇಳಿದರೆ, ವಿಜ್ಞಾನವು ಬರೀ ಒಂದು ವೃತ್ತಿಗೆ ಅಲ್ಲ, ಬರೀ ವಿಜ್ಞಾನಿಗಳಾಗೋದಕ್ಕೆ ಅಥವಾ ಇಂಜಿನಿಯರ್ಗಳಾಗೋದಕ್ಕಲ್ಲ, ಎಲ್ಲರಿಗೂ, ಸಾರ್ವಜನಿಕರಿಗೆ ಎಲ್ಲರಿಗೂ ವೈಜ್ಞಾನಿಕ ವಿಧಾನ ಏನು, ಅದು ಹೇಗೆ ನಡೆಯುತ್ತೆ, ಅದನ್ನು ಹೇಗೆ ಬಳಸೋದು, ವೈಜ್ಞಾನಿಕ ವಿಧಾನ ಬಳಸ್ಕೊಂಡು ನಾವು ಹೇಗೆ ಮುಂದೆ ಸಾಗೋದು, ವೈಜ್ಞಾನಿಕ ಮನೋವೃತ್ತಿಯಿಂದ ನಾವು ಹೇಗೆ ನಮ್ಮ ಸುತ್ತಮುತ್ತಲಿನ ಆಗುಹೋಗುಗಳನ್ನು ಅರ್ಥ ಮಾಡಿಕೊಳ್ಳೋದು, ಇದು ಅದರ ಉದ್ದೇಶ. ಅದರಿಂದ ಇದು ಶಾಲಾ ಮಕ್ಕಳಿಗೆ ಮನವರಿಕೆ ಆಗೋ ಥರದಲ್ಲಿ ವಿಜ್ಞಾನವನ್ನು ಕಲಿಸಬೇಕಾಗಿದೆ. ಬರೀ ವಿಜ್ಞಾನಿಗಳು ಅಥವಾ ತಂತ್ರಜ್ಞಾನಿಗಳು ಆಗೋರಿಗೆ ಅಲ್ಲ, ಎಲ್ರಿಗೂ ಕೂಡ, ಶಿಕ್ಷಕರಾಗಲಿ, ಫುಟ್ಬಾಲ್ ಆಡುವಂಥವರಾಗಲಿ, ರಾಜಕಾರಣಿಗಳಾಗಲಿ, ವ್ಯಾಪಾರಸ್ಥರಾಗಲಿ, ಎಲ್ರಿಗೂ ಕೂಡ ಈ ವಿಷಯ ತಿಳಿದಿರಬೇಕು. ವೈಜ್ಞಾನಿಕ ಮನೋವೃತ್ತಿ ಅವರಲ್ಲಿ ಬೆಳೆಸಿರಬೇಕು. ಅದು ವಿಜ್ಞಾನವನ್ನು ಕರಿಕ್ಯುಲಮಲ್ಲಿ ಅಳವಡಿಸುವಂತಹ ಮೂಲ ಉದ್ದೇಶ. ಅದನ್ನು ನಾವು ಸಾರ್ಥಕ ಮಾಡಬೇಕು.